ಡಿಕೆಶಿ ಬಗ್ಗೆ ಸುಮಲತಾ ಹೇಳಿಕೆಗೆ ತಿರುಗೇಟು ನೀಡಿದ ಡಿಸಿಎಂ, ಸುಮಲತಾ ಸುದ್ದಿಗೆ ಹೋಗಿಲ್ಲ, ಅವರ ಸುದ್ದಿ ಅವಶ್ಯಕತೆಯೂ ಇಲ್ಲ ಎಂದಿದ್ದಾರೆ. ಕುಮಾರಸ್ವಾಮಿ ವಿಷ ಹಾಕಿದ್ರು ಅಂದ್ರು, ಯಾವ ವಿಷ ಎಂದು ಕುಮಾರಸ್ವಾಮಿ ಅವರನ್ನ ಕೇಳಿದೆ. ಅಂಬರೀಷ್ಗೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಎಂದು ದೇಶಕ್ಕೆ ಗೊತ್ತು, ಅಂಬರೀಷ್ ಕೊನೆಗೆ ಏನ್ ಹೇಳಿದ್ರು ಅಂತ ಗೊತ್ತಿದೆ. ನಾನು ಸುಮಲತಾ ವಿಚಾರಕ್ಕೆ ಇಂದು ಹೋಗಲ್ಲ, ನಾಳೆಯೂ ಹೋಗಲ್ಲ, ನನಗೆ ಅವಶ್ಯಕತೆ ಇಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಹೆಗಲು ಮುಟ್ಕೋಬೇಕು, ಅವರ ಪಕ್ಷದ ಸಿದ್ಧಾಂತ, ಅವರಿಗೆ ಪಕ್ಷ ಬಿಟ್ಟು ಬಂದಾಗ ಮಾತಾಡ್ತೇನೆ ಎಂದ್ರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಂದಾದ್ರೂ ಹಾಸನದಲ್ಲಿ ಮಾತ್ರ ಎರಡೂ ಪಕ್ಷ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಹಿಂದೇಟು ಹಾಕ್ತಾ ಇವೆ. ಈ ಹಿನ್ನೆಲೆ ಇಂದು ಮತ್ತೊಂದು ಸುತ್ತಿನ ಸಮನ್ವಯ ಸಭೆ ನಡೆಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡ ತೀವ್ರ ವಿರೋಧ ಹಿನ್ನೆಲೆ ಇಂದು ರಾತ್ರಿ 7 ಗಂಟೆಗೆ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಮನ್ವಯ ಸಭೆ ನಡೆಯಲಿದೆ. ಬಿಜೆಪಿ ರಾಜ್ಯ ಚುನಾವಣೆ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಪ್ರಮುಖವಾಗಿ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ನಡುವೆ ಸಂಧಾನ ನಡೆಯಲಿದೆ. ಈಶ್ವರಪ್ಪ ಸಮಾವೇಶದಲ್ಲಿ ಅಪ್ರಾಪ್ತ ಮಕ್ಕಳ ಬಳಕೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಾಹಿತಿ ಮೇರೆಗೆ ಸಮಾವೇಶಕ್ಕೆ ದಾಳಿ ನಡೆಸಿದ್ರು, ಚುನಾವಣಾ ಇಲಾಖೆ ಕ್ರಮ ತೆಗೆದುಕೊಂಡಿಲ್ಲ, ದಾಳಿ ನಡೆಸಿದ್ದ ಅಧಿಕಾರಿಗಳು ಕೇವಲ ಭೋಜನ ಕೂಟಕ್ಕೆ ತಡೆಯೊಡ್ಡಿದ್ದರು ಎಂದು ಹೇಳಲಾಗ್ತಾ ಇದೆ. ಆದರೆ ಆ ಸಭೆಗೆ ಕೇಸರಿ ಶಾಲು ಧರಿಸಿ ಮಕ್ಕಳು ಭಾಗಿಯಾಗಿದ್ರು, ರಾಜಕೀಯ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಬಳಸುವಂತಿಲ್ಲ, ಹೀಗಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗ್ತಿದೆ. ಬಿಬಿಎಂಪಿ ಮುಖ್ಯ ಕಚೇರಿ ಎದುರು ಹೈಡ್ರಾಮಾ ನಡೆಯಿತು. ಶಾಸಕ ಎಸ್ ರಘು ಮತ್ತು ಕೆಲವು ಮುಖಂಡರನ್ನ ಕೇಂದ್ರದ ಭದ್ರತಾ ದಳ ಸಿಬ್ಬಂದಿ ಒಳಗೆ ಬಿಡಲಿಲ್ಲ. ನಾಮಪತ್ರ ಸಲ್ಲಿಕೆಗೆ ಅಭ್ಯರ್ಥಿ ಜೊತೆ 5 ಸೂಚಕರಿಗೆ ಮಾತ್ರ ಪ್ರವೇಶ, ಆದರೆ 5 ಸೂಚಕರು ಬಂದಾಗಿದೆ ಅಂತ ನನ್ನ ಬಿಟ್ಟಿಲ್ಲ ಎಂದು ಶಾಸಕ ರಘು ಆಕ್ರೋಶ ಹೊರಹಾಕಿದ್ರು. ನಾನು ಪಿಸಿ ಮೋಹನ್ ನಾಮಪತ್ರಕ್ಕೆ ಸೂಚಕನಾಗಿದ್ದೇನೆ, ನಾನು ಸೂಚಕನಾಗಿದ್ರೂ ನನ್ನನ್ನು ಬಿಟ್ಟಿಲ್ಲ, ಯಾವುದೇ ಗೊಂದಲ ಇಲ್ಲ, ಚುನಾವಣಾಧಿಕಾರಿಗಳ ನಿಯಮಕ್ಕೆ ಕಾನೂನಿಗೆ ತಲೆಬಾಗ್ತೀನಿ ಎಂದರು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣದ ವಿಚಾರಣೆ ತೀವ್ರಗೊಂಡಿದೆ. ಬಂಧಿತ ಮುಜಾಮಿಲ್ನಿಂದ ಮಾಹಿತಿ ಕಲೆ ಹಾಕ್ತಾ ಇರೋ ಎನ್ಐಎ ಹ್ಯಾಂಡ್ಲರ್ ತಹಾ ಮತ್ತು ಬಾಂಬರ್ ಮೇಲೆ ಮುಜಾಮಿಲ್ ಸಂಪರ್ಕ ಹೇಗಿತ್ತು ಅಂತ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮುಜಾಮಿಲ್ ಪೊಲೀಸ್ ಇನ್ಸ್ಪೆಕ್ಟರ್ ಸಹಾಯ ಪಡೆದು ಚಿಕ್ಕಮಗಳೂರು ನಗರದ ಅಯ್ಯಪ್ಪ ನಗರದಲ್ಲಿ ಬಾಡಿಗೆ ಮನೆ ಪಡೆದಿದ್ದ. ಇನ್ಸ್ಪೆಕ್ಟರ್ ಮಾತು ಕೇಳಿ ಮಾಲೀಕರು ವರ್ಷದ ಹಿಂದೆ ಮುಜಾಮಿಲ್ಗೆ ಮನೆ ಬಾಡಿಗೆಗೆ ನೀಡಿದ್ರು. ಮುಜಾಮಿಲ್ ಬಂಧನ ಬೆನ್ನಲ್ಲೇ ಬಾಡಿಗೆ ಮನೆಗೆ ಬೀಗ ಬಿದ್ದಿದ್ದು, ಬಾಡಿಗೆ ಮನೆ ಕೊಡಿಸಿದ್ದ ಇನ್ಸ್ಪೆಕ್ಟರ್ ಕುರಿತು ಎನ್ಐಎ ಮಾಹಿತಿ ಕಲೆ ಹಾಕ್ತಿದೆ. ಬೆಂಗಳೂರು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನೀಡಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಮೆಟ್ರೋ ತುಮಕೂರಿಗೂ ಓಡಾಟ ನಡೆಸಲಿದೆ. ಕಲ್ಪತರ ನಾಡು ತುಮಕೂರಿನಿಂದ ಪ್ರತಿನಿತ್ಯ ಸಾವಿರಾರು ಜನ ಬೆಂಗಳೂರಿಗೆ ಬಂದು ಹೋಗ್ತಾರೆ. ಕಾಲೇಜು ಕೆಲಸ ಕಾರ್ಯಗಳಿಗಾಗಿ ತುಮಕೂರಿನಿಂದ ಬೆಂಗಳೂರಿಗೆ ಓಡಾಡುವವರ ಸಂಖ್ಯೆ ಹೆಚ್ಚು. ಈ ಹಿನ್ನೆಲೆ ನಮ್ಮ ಮೆಟ್ರೋ ತನ್ನ ಮಾರ್ಗವನ್ನ ವಿಸ್ತರಿಸ್ತಾ ಇದ್ದು, ತುಮಕೂರಿಗೆ ಮೆಟ್ರೋ ಯೋಜನೆ ವಿಸ್ತರಿಸುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ. 19 ನಿಲ್ದಾಣಗಳನ್ನ ಒಳಗೊಂಡ 52.41 ಕಿಲೋಮೀಟರ್ ದೂರ ಮೆಟ್ರೋ ಮಾರ್ಗ ವಿಸ್ತರಣೆ ಆಗಲಿದೆ. ಕಾರ್ಯ ಸಾಧ್ಯತಾ ವರದಿಗಾಗಿ ಟೆಂಡರ್ ಆಹ್ವಾನ ಮಾಡಿರುವ ಬಿಎಂಆರ್ಸಿಎಲ್ ಮೆಟ್ರೋ ಮಹತ್ವದ ಯೋಜನೆ ಕುರಿತಾಗಿ ಮಾಹಿತಿಯನ್ನು ನೀಡಿದೆ. ಇಂದಿನಿಂದ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಆಗಲಿದೆ. ಮೈಕ್ರೋ ಸಿಗ್ನಲ್ನಿಂದ ಆನೆಪಾಳ್ಯ ಜಂಕ್ಷನ್ ವರೆಗೂ ವಾಹನ ಸಂಚಾರ ಬಂದ್ ಮಾಡಲಾಗಿದ್ದು, ಲಕ್ಕಸಂದ್ರ ಮೆಟ್ರೋ ಸುರಂಗ ನಿಲ್ದಾಣದ ನಿರ್ಮಾಣ ಕಾಮಗಾರಿ ಹಿನ್ನೆಲೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಇಂದಿನಿಂದ 1 ವರ್ಷದ ಅವಧಿಗೆ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸಂಚಾರಿ ಪೊಲೀಸರು ಪರ್ಯಾಯ ರಸ್ತೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆ ಮೇಲೆ ಹಲ್ಲೆ ಕೇಸ್ ಬೆನ್ನಲ್ಲೇ ಮತ್ತೊಂದು ಆರೋಪ ಕೇಳಿಬಂದಿದೆ. ಟಿಕೆಟ್ ವಿಚಾರವಾಗಿ ಕಾಲೇಜು ವಿದ್ಯಾರ್ಥಿ ಮೇಲೆ ಹಲ್ಲೆ ನಡೆಸಿದ ಆರೋಪ. ಚೆಕಿಂಗ್ ಇನ್ಸ್ಪೆಕ್ಟರ್ ವಿರುದ್ಧ ವಿದ್ಯಾರ್ಥಿ ಸಿಡಿದೆದ್ದಿದ್ದಾನೆ. ಕಳೆದ ವಾರ ನಡೆದಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಹಲ್ಲೆಗೊಳಗಾದ ವಿದ್ಯಾರ್ಥಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳ್ಳಂದೂರಿನಿಂದ ಸರ್ಜಾಪುರಕ್ಕೆ ಪ್ರಯಾಣ ಮಾಡ್ತಾ ಇದ್ದ ಅಸ್ಸಾಂ ಮೂಲದ ಕಮರುಲ್ ಎಂಬ ವಿದ್ಯಾರ್ಥಿ ಮೇಲೆ ಬಿಎಂಟಿಸಿ ಚೆಕಿಂಗ್ ಇನ್ಸ್ಪೆಕ್ಟರ್ ಹಲ್ಲೆ ನಡೆಸಿದ್ದಾರಂತೆ. ಬಸ್ ಹತ್ತಿದ ಚೆಕಿಂಗ್ ಇನ್ಸ್ಪೆಕ್ಟರ್ ಟಿಕೆಟ್ ಎಲ್ಲಿ ಅಂತ ಪ್ರಶ್ನೆ ಮಾಡಿದಾಗ ಇಬ್ಬರ ನಡುವೆ ವಾಗ್ವಾದ ಬೆಳೆದಿದೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ.
ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದೆ. ಯುವತಿ ಕಾರನ್ನ ಚೇಸ್ ಮಾಡಿ ದೌರ್ಜನ್ಯ ನಡೆಸಿದ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಕೋರಮಂಗಲದಲ್ಲಿ ಈ ಘಟನೆ ಸಂಭವಿಸಿದ್ದು, ಕಿಡಿಗೇಡಿ ಯುವಕರು ಕಾರ್ ಫಾಲೋ ಮಾಡುವ ದೃಶ್ಯ ಲೈವ್ ರೆಕಾರ್ಡ್ ಆಗಿದೆ. ಯುವಕರು ಕಾರ್ ಫಾಲೋ ಮಾಡೋದನ್ನ ಕಂಡು ಭಯಭೀತಳಾದ ಯುವತಿ ಅಳುತ್ತಲೇ 112ಗೆ ಕರೆ ಮಾಡಿದಾಳೆ. ಆತಂಕದಿಂದಲೇ ಕಾರು ಚಲಾಯಿಸಿಕೊಂಡು ಸಾಗಿದಾಳೆ. ಮಡಿವಾಳ ಅಂಡರ್ ಬ್ರಿಡ್ಜ್ ನಿಂದ ಕೋರಮಂಗಲ 5ನೇ ಬ್ಲಾಕ್ ವರೆಗೆ ಕಾರನ್ನ ಫಾಲೋ ಮಾಡಿದ್ದು, ಕೋರಮಂಗಲದಲ್ಲಿ ಕಾರ್ ಡೋರ್ ಓಪನ್ ಮಾಡಲು ಯತ್ನಿಸಿದ್ದಾರೆ. ಕಾರಿನ ಇಂಡಿಕೇಟರ್ ಹಾಕುವ ವಿಚಾರಕ್ಕೆ ಗಲಾಟೆ ಶುರುವಾಗಿದ್ದು, ಕೋರಮಂಗಲ 5ನೇ ಬ್ಲಾಕ್ಗೆ ಬಂದ ಯುವಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.